ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಕೃಷ್ಣ ನಾವು ಹಿಂದಿ ಕಲಿತಾ ಇದ್ದೀವಿ ಕನ್ನಡದ ಮುಖಾಂತರ ಹಿಂದಿ ಕಲಿಯೋ ಪ್ರಯತ್ನ ನಡೀತಾ ಇದೆ ಇವತ್ತು ನಾವು ಪಾಸ್ಟ್ ಟೆನ್ಸಲ್ಲಿ ಕೆಲವು ಸೆಂಟೆನ್ಸ್ಗಳನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಒಂದೇ ಒಂದು ವರ್ಬನ್ನ ತೊಗೊಂಡು ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಇದೊಂಥರ ನಿಮಗೆ ಕ್ವಿಸ್ ಥರ ಇರುತ್ತೆ ನೀವು ಟೆಸ್ಟ್ ಅಟೆಂಡ್ ಮಾಡೋ ಥರ ನೀವೇ ಆನ್ಸರ್ನ ಹೇಳ್ತಾ ಹೋಗ್ತೀರಾ ಮತ್ತು ನಾನು ನಿಮಗೆ ಅದರದ್ದು ಆನ್ಸರ್ನ ಹೇಳ್ತಾ ಹೋಗ್ತೀನಿ ಆಗ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಎಲ್ಲಿ ತಪ್ಪಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಬನ್ನಿ ನೋಡೋಣ ಒಂದೊಂದಾಗಿ ಸೆಂಟೆನ್ಸನ್ನು ಈಗ ಮೊದಲನಿಗೆ ನಾನು ಕೇಳಿದೆ ಅಂತ ಹೇಳಬೇಕು ನಾನು ಕೇಳಿದೆ ನಿಮ್ಗೆ ಇದೆಲ್ಲ ಗೊತ್ತಿದೆ ಮೈ ಹಂ ತೂ ತುಮ್ ಆ ಯಹ್ ಎ ವಹ ವೇ ಇದ್ರ ಬಗ್ಗೆ ಎಲ್ಲ ವೀಡಿಯೋಗಳನ್ನೆಲ್ಲ ಹೇಳಿದ್ದೀನಿ ಸೊ ನಾನು ಅನ್ನೋದಕ್ಕೆ ಏನು ಬರಬೇಕು ಮೈ ಅಂತ ಗೊತ್ತಿದೆ ಯಾವಾಗ ಪಾಸ್ಟ್ ಟೆನ್ಸಲ್ಲಿ ನಾವು ಹೇಳ್ತೀವಿ ಆವಾಗ ನೇನ ಸೇರಿಸಿ ಹೇಳ್ತಾ ಇದ್ದೀವಿ ಮೈನೆ ಅಂತ ಬರುತ್ತೆ ಮೈನೆ ಸುಣ ಅನ್ನೋದು ಕರೆಕ್ಟ್ ಆಗುತ್ತೆ ನಾನು ಕೇಳಿದೆ ಮೈನೆ ಸುನ ಹಾಗಾದರೆ ನಾನು ಹಾಡು ಕೇಳಿದೆ ಅಂತ ಬರಬೇಕಾದ್ರೆ ಏನು ಬರಬೇಕು ಹತ್ತು ಸೆಕೆಂಡ್ ಟೈಮ್ ಇರುತ್ತೆ ನೀವು ಯೋಚನೆ ಮಾಡಿ ನಾನು ಮೈನೆ ಗೊತ್ತಾಗಿದೆ ಹಾಡು ಅನ್ನೋದಕ್ಕೆ ಹಿಂದಿನಲ್ಲಿ ಗಾನ ಅನ್ನೋ ವರ್ಡಿದೆ ಮೈನೆ ಗಾನ ಸುಣ ಮೈನೆ ಗಾನ ಸುಣ ಭೂತಕಾಲದಲ್ಲಿ ಮಾತ್ರ ನೇ ಬರುತ್ತೆ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ಏನೇ ಬರೋದಿಲ್ಲ ಈಗ ನಾನು ಬೆಳಿಗ್ಗೆ ಹಾಡು ಕೇಳಿದೆ ಅಂತ ಹೇಳಬೇಕು ನಾನು ಬೆಳಿಗ್ಗೆ ಹಾಡು ಕೇಳಿದೆ ಅಂತ ಹೇಳಬೇಕಾದ್ರೆ ಏನು ಬರಬೇಕು ಮೈನೆ ಸುಬ ಗಾನ ಸುನ ನೋಡಿ ಮೈನೆ ನಾನು ನೇ ಬಂತಲ್ಲ ಬೇರೆ ಮೀನಿಂಗ್ ಬರುತ್ತೆ ಮೈ ಮತ್ತು ಮೈನೆಗೂ ಈ ಮೀನಿಂಗಲ್ಲಿ ಯಾವ ಚೇಂಜಸ್ಸು ಇಲ್ಲ ಸೇಮ್ ಬರುತ್ತೆ ಈಗ ನಾನು ಆದಮೇಲೆ ನಾವು ಅಂತ ಹೇಳಬೇಕು ಆಗ ಏನು ಹೇಳಬೇಕು ನಾವು ಹಮ್ ಜೊತೆ ನೇ ಬರಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ಹಮ್ನೆ ಹಮ್ನೆ ಸುಣ ನೆಕ್ಸ್ಟ್ ನಾವು ಹಾಡು ಕೇಳಿದ್ವಿ ನಾವು ಹಾಡು ಕೇಳಿದೆವು ಅಂತ ಗ್ರಾಂಥಿಕ ರೂಪ ಹೇಳ್ಬೋದು ನಾವು ಹಾಡು ಕೇಳಿದ್ವಿ ಆಗ ಏನು ಹೇಳ್ತೀರಾ ಯೋಚನೆ ಮಾಡಿ ಹತ್ತು ಸೆಕೆಂಡ್ ಟೈಮ್ ಇರುತ್ತೆ ಹಮ್ ಜೊತೆ ನೇ ಸೇರಿಸಬೇಕು ಗೊತ್ತಾಗಿದೆ ಈಗ ನಿಮಗೆ ಹಮ್ನೆ ಹಾಡುಗೆ ಗಾನ ಸುನ ಹಮ್ನೆ ಗಾನ ಸುನ ಒಂದು ವರ್ಬದ್ದು ಫೆಮಿಲಿಯರ್ ಆಯಿತು ಅಂದರೆ ಬೇರೆ ಬೇರೆ ವರ್ಬ್ಸ್ ಕಲಿತ್ಕೊಳ್ಳೆ ನೀವು ಇಮಿಡಿಯೇಟಾಗಿ ಸೆಂಟೆನ್ಸ್ ಮಾಡ್ಬೋದು ಈಗ ಇದನ್ನು ನೋಡಿ ನಾವು ಬೆಳಿಗ್ಗೆ ಹಾಡು ಕೇಳಿದ್ವಿ ಅಂತ ಹೇಳಬೇಕು ನಾವು ಬೆಳಿಗ್ಗೆ ಬೆಳಿಗ್ಗೆ ಅನ್ನೋದಕ್ಕೆ ಸುಭ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಕ್ಲೂ ಕೊಡ್ತಿದ್ದೀನಿ ಈಗ ಸೆಂಟೆನ್ಸ್ ಏನು ಬರುತ್ತೆ ನೋಡಿ ಹಮ್ನೆ ಸುಬಹ್ ಗಾನ ಸುನಾ ಹಮ್ನೆ ಸುಬ ಗಾನ ನಾನು ನೋಡಿ ಎಷ್ಟು ಸೆಂಟೆನ್ಸ್ ಉದ್ದ ಬೇಕಾದ್ರೂ ನೀವು ಮಾಡ್ಬೋದಾ ಹೋಗ್ಬೋದು ಒಂದು ಸಲ ಗೊತ್ತಾಗ್ಬಿಟ್ರಿ ಈಗ ನಾನು ಆದಮೇಲೆ ನಾವು ಆದಮೇಲೆ ನೀನು ಕೇಳಬೇಕೀಗ ನೀನು ನೀನುಗೆ ಗೊತ್ತಿದೆ ತುಮ್ ಅಂತ ಹೇಳ್ತೀವಿ ಸುನಾ ನೇ ಯಾಕೆ ಬಂತು ಭೂತಕಾಲದಲ್ಲಿ ಸೆಂಟೆನ್ಸ್ ಇದೆ ಅದು ಸಕ್ರಮಕ ಕ್ರಿಯೆ ಇದ್ದಾಗನೇ ಯೂಸ್ ಮಾಡಬೇಕು ಅಂತ ಕೇಳೋದು ಏನಾದರೂ ಆ ಥರವರೆಗೆ ಬಂದಾಗ ತುಮ್ನೆ ಸುನಾ ನೀನು ಹಾಡು ಕೇಳಿದೆ ಈಗ ಅದೇ ಥರ ಯೋಚನೆ ಮಾಡಿ ನೀನು ಹಾಡು ಕೇಳಿದೆ ಇಲ್ಲಿ ಆಬ್ಜೆಕ್ಟ್ ಏನಿದೆಯಲ್ಲ ಗಾನ ಅದು ಪುಲ್ಲಿಂಗ್ ಅದಕ್ಕೆ ಎಲ್ಲದಕ್ಕೂ ಸುಣ ಅಂತಲೇ ಬರುತ್ತೆ ಬೇರೆ ಏನೂ ಬರೋದಿಲ್ಲ ನೇ ಯೂಸ್ ಮಾಡಿದಾಗ ನಾವು ಆಬ್ಜೆಕ್ಟನ್ನು ನೋಡಿರ್ತೀವಿ ತುಮ್ನೆ ಗಾನ ಸುಣ ಅಲ್ಲಿ ಲಡ್ಕಿ ಬಂದರೂ ಲಡ್ಕಿನೇ ಗಾನ ಸುಣ ಅಂತಲೇ ಹೇಳ್ತೀವಿ ಲಡ್ಕಿಯೊನ್ನೇ ಗಾನ ಸುಣ ಅಂತಲೇ ಹೇಳ್ತೀವಿ ನೆಕ್ಸ್ಟ್ ಒಂದೇನಿದೆ ನೀನು ಬೆಳಿಗ್ಗೆ ಹಾಡು ಕೇಳಿದೆ ಈಗ ನಿಮಗೆ ಈಸಿ ಆಗ್ಬೋದು ನೀನು ಅನ್ನೋದಕ್ಕೆ ಈಗಾಗಲೇ ಗೊತ್ತಾಗಿದೆ ಬೆಳಿಗ್ಗೆಗೂ ಗೊತ್ತಿದೆ ಹಾಡು ಕೇಳಿದೆ ಗೊತ್ತಿದೆ ತುಮ್ನೆ ಸುಭ ಗಾನ ಸುಣ ತುಮ್ನೆ ಸುಬ ಗಾನ ಸುನ ಹಾಗೆ ನೀನು ಆದಮೇಲೆ ನೀವು ಅಂತ ಬರಬೇಕು ಈಗ ಅಂತ ಹೇಳೋ ಈಗ ದೊಡ್ಡವರು ಇರ್ತಾರೆ ಅವಾಗ ನೀವು ತುಮ್ಮ ಹೇಳ್ಬಾರ್ದು ಅಥವಾ ತುಂಬ ಜನ ಇದ್ದರೆ ನೀವು ತುಂಬ ಹೇಳ್ಬಾರ್ದು ಏನು ಬರಬೇಕು ಅಲ್ಲಿಗೆ ಯೋಚನೆ ಮಾಡ್ಕೊಳ್ಳಿ ಆಪ್ ಅನ್ನೋದು ಬರಬೇಕು ನೇ ಸೇರಿದರೆ ಆಪ್ನೇ ಆಪ್ನೆ ಸುನಾ ಆಪ್ನೆ ಸುನಾ ಸುನಾ ಅನ್ನೋ ಏನು ಇದು ಪಾಸ್ಟ್ ಟೆನ್ಸಲ್ಲಿ ಬರ್ಬಿದೆ ಅಂತ ಗೊತ್ತಾಗ್ತಾ ಇದೆ ನೀವು ಹಾಡು ಕೇಳಿ ಕೇಳಿದ್ರಿ ನೀವು ಹಾಡು ಕೇಳಿದ್ರಿ ಇದಕ್ಕೇನು ಬರುತ್ತೆ ನಿಮಗೆಲ್ಲದಕ್ಕೂ ಗೊತ್ತಾಗಿದೆ ಈಗ ಆಪ್ನೇ ಗಾನ ಸುನ ಆಪ್ನೇ ಗಾನ ಸುನ ನೀವು ಹಾಡು ಕೇಳಿದ್ರಿ ಅಂತ ಆಗುತ್ತೆ ಈಗ ನೆಕ್ಸ್ಟ್ ಏನು ಬರ್ಬೋದು ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ನೀವು ಬೆಳಿಗ್ಗೆ ಹಾಡು ಕೇಳಿದ್ರಿ ಅಂತ ಹೇಳಬೇಕು ನೀವು ಬೆಳಿಗ್ಗೆ ಹಾಡು ಕೇಳಿದ್ರಿ ಅಂತ ಹೇಳಬೇಕು ಏನು ಬರಬೇಕು ಸೆಂಟೆನ್ಸ್ ಫಸ್ಟ್ ಒನ್ಗೆ ನೀವುಗೆ ಏನು ಬರುತ್ತೆ ಹೇಳಿ ನೀವುಗೆ ಆಪ್ನೇ ಸುಬ ಗಾನ ಸುನ ಕರೆಕ್ಟು ನೀವೇನು ಆನ್ಸರ್ ಅಂದ್ಕೊಳ್ತಿದ್ದೀರಾ ಸರಿ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆಪ್ನೆ ಸುಭ ಗಾನ ಸುನ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಸೆಂಟೆನ್ಸಿಗೆ ಈಸಿ ಆಗುತ್ತೆ ಈಗ ಇವನು ಅಂತ ಹೇಳಬೇಕು ಥರ್ಡ್ ಪರ್ಸನ್ ಇವನು ಕೇಳಿದನು ಇವನು ಕೇಳಿದ ಅಂತ ಹೇಳಬೇಕು ಆಗ ಯಹನೋ ಸರ್ವನಾಮ ಬರುತ್ತಲ್ಲ ಅದಕ್ಕೆ ನೇ ಸೇರಿದರೆ ಇಸ್ನೇ ಅಂತ ಆಗುತ್ತೆ ಯಹ್ ನೇ ಇಸ್ನೇ ಇಸ್ನೇ ಸುನ ಇಸ್ನೇ ಸುನ ಈಗ ಇಸ್ನೇ ಗೊತ್ತಾದ ಮೇಲೆ ಇವನು ಹಾಡು ಕೇಳಿದನು ಅಂತ ಹೇಳಬೇಕು ಇವನು ಹಾಡು ಕೇಳಿದ ಆಗ ಏನು ಬರಬೇಕು ಹೇಳಿ ಆನ್ಸರ್ ಇವನು ಇಸ್ನೇ ಗಾನ ಸುನ ಇಸ್ನೇ ಗಾನ ಸುನ ಎಸ್ ನೆಕ್ಸ್ಟ್ ಒಂದು ಗೆಸ್ ಮಾಡಿ ಇವನು ಬೆಳಿಗ್ಗೆ ಹಾಡು ಕೇಳಿದ ಇವನು ಬೆಳಿಗ್ಗೆ ಹಾಡು ಕೇಳಿದ ಅಲ್ಲಿ ಕೊಡಲಿಲ್ಲ ಆದರೂ ನಿಮ್ಗೆ ಈಗಾಗಲೇ ಕೇಳಿರೋದ್ರಿಂದ ಅದು ನಿಮ್ಮ ಇದರಲ್ಲಿ ಇದೆ ಸೊ ನೀವು ಆನ್ಸರನ್ನು ಹೇಳ್ಬೋದು ಇವನು ಬೆಳಿಗ್ಗೆ ಹಾಡು ಕೇಳಿದ ಇಸ್ನೇ ಸುಭ ಗಾನ ಸುಣ ನೋಡಿ ಇವೆಷ್ಟು ಸಿಂಪಲ್ ಹೋಯಿತು ಇಸ್ನೇ ಶುಭ ಗಾನ ಸುನ ಈಸಿಯಾಗಿ ಹೇಳ್ಬೋದು ನೆಕ್ಸ್ಟ್ ಇವನು ಆದಮೇಲೆ ನಾವು ಅವನಿಗೆ ಹೋಗೋಣ ಅಲ್ವಾ ವಹ್ ಅಂದರೆ ಅವನು ನೇ ಸೇರುತ್ತಲ್ವಾ ವಹ ಮತ್ತೆ ನೇ ವಹ್ ಪ್ಲೇಸ್ನೇ ಏನು ಬರಬೇಕು ಉಸ್ನೆ ಅಂತ ಬರುತ್ತೆ ಇಸ್ನೆ ಉಸ್ನೆ ಇವನು ಅವನು ಉಸ್ನೆ ಸುನಾ ಸುನಾ ಅನ್ನೋದು ಏನು ಚೇಂಜ್ ಆಗ್ತಾಯಿಲ್ಲ ಯಾಕಂದರೆ ಇಲ್ಲಿ ನಾವು ಆಬ್ಜೆಕ್ಟ್ ನೋಡ್ತೀವಿ ಸೊ ನೇ ಇಲ್ಲ ಏನಾದರೂ ಬಂದಾಗ ನಾವು ಸಬ್ಜೆಕ್ಟನ್ನು ನೋಡೋದಿಲ್ಲ ಉಸ್ನೆ ಸುನಾ ಅವನು ಹಾಡು ಕೇಳಿದ ಆಗೇನು ಬರುತ್ತೆ ಸೇಮ್ ಸೆಂಟೆನ್ಸ್ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅವನು ಅನ್ನೋದಕ್ಕೆ ಏನು ಅಂತ ಗೊತ್ತಿದೆ ಹಾಡು ಗೊತ್ತಿದೆ ಕೇಳಿದ ಅಂತ ಗೊತ್ತಿದೆ ಉಸ್ನೆ ಗಾನ ಸುನ ನೋಡಿ ಸುಂತ ಹೇ ಸುನೇಗ ಎಲ್ಲ ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸಲ್ಲಿ ಸುನ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಅಂತ ಗೊತ್ತಾಗ್ತಾ ಇದೆ ಹಾಗೆ ಅವನು ಬೆಳಿಗ್ಗೆ ಹಾಡು ಕೇಳಿದ ಅವನು ಬೆಳಿಗ್ಗೆ ಹಾಡು ಕೇಳಿದ ಕೇಳಿದ ಆವಾಗ ಏನು ಬರಬೇಕು ಯೋಚನೆ ಮಾಡ್ಕೊಳ್ಳಿ ಉಸ್ನೆ ಸುಬ ಗಾನ ಸುನ ನೋಡಿ ಸುನ್ ಸುನಾ ಸುನ್ ಅನ್ನೋದು ವರ್ಬ್ ರೂಟ್ ವರ್ಬ್ ಸುನ ಅಂದರೆ ಕೇಳಿದ ಅಂತ ಆಗುತ್ತೆ ಗಾನ ಪುಲ್ಲಿಂಗ್ ಅದಕ್ಕೆ ಸುನ ಅಂತ ಬಂತು ಈಗ ಇವರಿಗೆ ಹೇಳೋಣ ಪ್ಲೂರಲ್ಲಿರ್ಬೋದು ಅಥವಾ ಬಹುವಚನ ಅಥವಾ ರೆಸ್ಪೆಕ್ಟಿಗಾಗಿ ಬಹುವಚನ ಇರ್ಬೋದು ಇವರು ಎ ಪ್ಲಸ್ ನೇ ಇನ್ಹೋನೆ ಎ ನೇ ಇನ್ಹೋನೆ ಇನ್ಹೋನೆ ಸುನಾ ಇವರು ಕೇಳಿದರು ಇವರು ಹಾಡು ಕೇಳಿದರು ಸೆಕೆಂಡ್ ನೆಕ್ಸ್ಟು ನೋಡಿ ಇವರು ಹಾಡು ಕೇಳಿದರು ಈಗಾಗಲೇ ಗೊತ್ತಾಗಿದೆ ಎ ಪ್ಲಸ್ನೇ ಹೇಳಿ ಏ ಮತ್ತೆನೇ ಸೇರಿ ಏನಾಗುತ್ತೆ ಗೆಸ್ ಮಾಡಿ ಎಸ್ ಇನ್ಹೋನೇ ಗಾನ ಹಾಡು ಸುನ ಕೇಳಿದರು ಇನ್ಹೋನೇ ಗಾನ ಸುನ ನೆಕ್ಸ್ಟ್ ಏನು ಬರಬೇಕು ಇವರು ಬೆಳಿಗ್ಗೆ ಹಾಡು ಕೇಳಿದರು ಅಂತ ಬರಬೇಕು ಆಗ ಏನು ಬರಬೇಕು ಏ ಮತ್ತೆನೇ ಸೇರಿ ಈಗಾಗಲೇ ಎರಡು ಸಲ ಹೇಳಿದ್ದೀರಾ ಮೂರನೇ ಸಲ ನೋಡಿ ಗೆಸ್ ಮಾಡಿ ಕರೆಕ್ಟಾಗಿ ನೆನ್ಪಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ ಇವರು ಇನ್ಹೋನೆ ಸುಬ ಗಾನ ಸುನ ಕರೆಕ್ಟ್ ಇದೆ ನೆಕ್ಸ್ಟ್ ಈಗ ಅವರಿಗೆ ಹೋಗೋಣ ಅಲ್ವಾ ಅವರಿಗೇನು ಬರಬೇಕು ಅವರು ಕೇಳಿದರು ವೇ ಅಂದರೆ ಅವರು ನೇ ಏನಾಯಿತು ಉನ್ಹೋನೆ ವೇ ಪ್ಲಸ್ ನೇ ಉನ್ಹೋನೆ ಅವರು ಅವರು ಕೇಳಿದರು ಈಗ ಏನು ಬರಬೇಕು ಇನ್ನೂ ಜಾಗದಲ್ಲಿ ಹುನ್ಹೊನೆ ಬರುತ್ತೆ ಸುನ ಅನ್ನೋದು ಸೇಮ್ ಏನು ಚೇಂಜಸ್ ಆಗ್ತಾಯಿಲ್ಲ ಸೊ ಯಾವಾಗ ನೇ ಬರುತ್ತೆ ಅಲ್ಲಿ ಆಬ್ಜೆಕ್ಟನ್ನು ನಾವು ನೋಡಬೇಕು ನೇ ನಿಯಮ ಬಗ್ಗೆ ವೀಡಿಯೋ ಇದೆ ಅದನ್ನು ನೋಡಿ ಕ್ಲಿಯರ್ ಆಗುತ್ತೆ ಅವರು ನೋಡಿದರು ಅವರು ಕೇಳಿದರು ಅವರು ಹಾಡು ಕೇಳಿದರು ಉನ್ಹೊನೆ ಗಾನ ಸುನ ನೆಕ್ಸ್ಟ್ ಏನು ಬರುತ್ತೆ ಅವರು ಬೆಳಿಗ್ಗೆ ಹಾಡು ಕೇಳಿದರು ಅಂತ ಹೇಳಬೇಕು ಅವರು ಯಾವಾಗ ಕೇಳಿದ್ರು ಬೆಳಿಗ್ಗೆ ಹಾಡು ಕೇಳಿದರು ಆಗ ಏನು ಬರಬೇಕು ಅವರು ಅನ್ನೋದಕ್ಕೆ ಗೊತ್ತಾಗಿದ್ದೇವೆ ನೇ ಸೇರಿ ಯಾವ ರೂಪ ಬರ್ತಾ ಇದೆ ಅಂತ ಗೊತ್ತಾಗ್ತಿದೆ ಉನ್ಹೊನೆ ಸುಬ ಗಾನ ಸುನಾ ಉನ್ಹೊನೆ ಸುಬ ಗಾನ ಸುನಾ ಅನ್ನೋದು ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ ಸೊ ಈ ಥರ ಮಾಡ್ತಾ ಇದ್ದೀರಾ ಸೆಂಟೆನ್ಸ್ ಒಂದು ವರ್ಬಿಗೆ ಸರಿ ಕಲಿತ್ಕೊಂಡ್ರೆ ನೆಕ್ಸ್ಟು ಬಾಕಿ ವರ್ಬ್ಗಳಿಗೆ ಕಲಿಯೋದು ತುಂಬ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಮತ್ತು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು